ಹಾಯ್ ಫ್ರೆಂಡ್ಸ್ ಕೇ ಈ ಕಡೆಯಿಂದ ನೀಟ್ ಡಾಕ್ಯುಮೆಂಟ್ ವೆರಿಫಿಕನ್ ಸ್ಲಿಪ್ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಬಿಟ್ಟಿದ್ದಾರೆ ಅದರ ಬಗ್ಗೆ ವೀಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೆಲವೊಂದು ಸಬ್ಸ್ಕ್ರೈಬ್ ಬಟನ್ ಇತ್ತಲ್ಲ ಅದು ಪ್ರೆಸ್ ಮಾಡಿ ಹಾಕು ಬೆಲ್ಲಕ್ಕೊಂದು ಇದೇ ಥರದ ಒಂದು ಅಪ್ಡೇಟ್ ಮಿಸ್ ಸಿಗುತ್ತೆ ಈಗ ನೋಡ್ಬೋದು ಇದು ಕೆ ಆಫಿಷಿಯಲ್ ಪೇಜ್ ಇಲ್ಲಿ ತ್ರೀ ಡಾಟ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರವೇಶ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಯು ಜಿ ನೀಟ್ ಅಂತ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಿಂದೇನಿತ್ತು ಅದೇ ಲಿಂಕ್ ಮ್ಯಾಗ ರೋಲ್ ನಂಬರ್ ಲಿಂಕ್ ಅನ್ನು ಕೊಟ್ಟಿದ್ದಾರೆ ಅದೇ ಅನ್ನು ಕೊಟ್ಟಿದ್ರು ಬಟ್ ಈಗ ಹೊಸದಾಗಿ ಅನ್ನು ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಕೊ ನೋಡ್ಬೋದು ಇದೇ ಏನಿಲ್ಲ ಹೊಸದಾಗಿ ಒಂದು ಪ್ರೊವೈಡ್ ಪ್ರೊವೈ ಕೈ ಹೋದರು ಇದನ್ನು ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಏನು ಡೀಟೇಲ್ಸ್ ಇದೆಯಲ್ಲ ಅದು ಅನ್ನು ಫಿಲ್ ಮಾಡಿ ಇಲ್ಲಿ ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ನಂಬರ್ ನಿಮ್ಮ ನೇಮ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಕ್ಯಾಪ್ಚರ್ ಏನಿತ್ತಲ್ಲ ಕ್ಯಾಪ್ ಇಲ್ಲಿ ಕೊಟ್ಟಿರ್ತಾರಲ್ಲ ಅವರು ಈ ಇಲ್ಲಿ ಫಿಲ್ ಒಂದು ಡೌನ್ಲೋಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂದರೆ ನಿಮ್ದು ಡಾಕ್ಯುಮೆಂಟ್ ಸ್ಲಿಪ್ ಎಲ್ಲ ಡೌನ್ಲೋಡ್ ಆಗುತ್ತೆ